ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನ್ ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಹೊಸ ಬದಲಾವಣೆಯನ್ನ ಮಾಡಿದ್ದಾರೆ. ಸೊ ಯಾರು ಹೊಸ ಬದಲಾವಣೆಯನ್ನ ಮಾಡಿರೋದು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಿಂದ ನಮ್ಮ ಪ್ರಧಾನ ಮಂತ್ರಿಗಳಾದಂತ ಮೋದಿ ಅವರೇ ಇಲ್ಲಿ ಹೊಸ ಬದಲಾವಣೆಯನ್ನ ತಂದಿಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನದು ಹೊಸ ಬದಲಾವಣೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಕೇಂದ್ರ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಗೆ ಹೊಸ ಬಿಲ್ ಅನ್ನ ವಿತರಣೆಯನ್ನ ಮಾಡ್ತೀವಿ ಅಕ್ಕಿ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ವಿತರಣೆಯನ್ನ ಮಾಡ್ತಾರೆ, ಏನು ಎತ್ತ, ಏನ್ ನಡೀತಾ ಇದೆ ಇಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಇದು. ಸೊ ನೀವು ಕೂಡ ಖಂಡಿತವಾಗ್ಲೂ ಈ ವಿಷಯನ ತಿಳ್ಕೊಳ್ಳೇಬೇಕು. ಸೊ ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸಂಪೂರ್ಣವಾಗಿ ತಿಳಿಸ್ಕೊಡೋ ಪ್ರಯತ್ನ ನಾನು ನಿಮ್ಗೆ ಮಾಡ್ತಾ ಇದ್ದೀನಿ. ಅಂಡ್ ಅದ್ರ ಜೊತೆಗೆ ಅಕ್ಟೋಬರ್ ತಿಂಗಳದು ಉಚಿತ ಅಕ್ಕಿ ಹಣ ಇನ್ನೂ ಕೂಡ ಬಂದಿಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ನ ಮಾಡ್ತಾ ಇದ್ದೀರಾ. ಅವ್ರಗಳಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಸೊ ಇದೆಲ್ಲ ವಿಷಯ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ನೋಡಿದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಅಂತ ಹೇಳಿದ್ರೆ ಉಚಿತ ಅಕ್ಕಿ ಹಣ ಪಡೆಯುವಂತ ಯೋಜನೆ ಅಲ್ವಾ. ಸೊ ಅದರಲ್ಲಿ ಏನು ಹೊಸ ಬದಲಾವಣೆ ಕೇಂದ್ರ ಸರ್ಕಾರದಿಂದ ಆಗಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ನೋಡ್ಬೇಡ. ಸೊ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಈಗ ನೀವೇನು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ಅಕ್ಕಿಯನ್ನ ತಗೊಂಡ್ಬರ್ತೀರಾ ಅಲ್ವಾ, ರೇಷನ್ ಅಕ್ಕಿಯನ್ನ ಅಂದ್ರೆ ಪಡಿತರ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಆ ಒಂದು ರೇಷನ್ ಅಕ್ಕಿ ಜೊತೆಯಲ್ಲಿ ಇನ್ನ ಮುಂದಿನ ತಿಂಗಳಿಂದ, ಈ ತಿಂಗಳಲ್ಲ ಮುಂದಿನ ತಿಂಗಳಿಂದ, ನಿಮ್ಗೆ ಅಕ್ಕಿ ಜೊತೆ ಬಿಲ್ ಅನ್ನು ಕೂಡ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ನೀವೇನ್ 5 ಕೆಜಿ ಅಕ್ಕಿ ತಗೋತೀರಾ ಅದ್ರ ಜೊತೆಗೆ ಬಿಲ್ ಅನ್ನ ವಿತರಣೆಯನ್ನ ಮಾಡ್ಬೇಕು ಅಂತ ಹೇಳಿ ಆದೇಶನ ಹೊರಡಿಸಿರುವಂತದ್ದು. ಸೊ ಆ ಬಿಲ್ ಅಲ್ಲಿ ಏನಿರುತ್ತೆ, ಯಾಕೆ ಆ ಬಿಲ್ ಅನ್ನ ಕೊಡ್ತಾರೆ ಅಂತ ಹೇಳಿ ನಿಮ್ಗೆ ಖಂಡಿತವಾಗ್ಲೂ ಡೌಟ್ ಬರುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಬಿಜೆಪಿ ಪಕ್ಷ ಇಬ್ರು ನಡುವೆ ಕೂಡ ಇಲ್ಲಿ ಗುದ್ದಾಟ ನಡೀತಾ ಇದೆ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಕೇಂದ್ರ ಸರ್ಕಾರ ಏನಂತ ನಿರ್ಧಾರ ಮಾಡ್ತಾ ಇದೆ ಅಂದ್ರೆ, ನಾವು ಜನಗಳಿಗೆ ಅತಿ ಹೆಚ್ಚು ಅನುಕೂಲ ಮಾಡ್ಕೊಡ್ತಾ ಇದೀವೋ ಅಥವಾ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಡ್ತಾ ಇದೆಯೋ ಅನ್ನೋದ್ರ ಬಗ್ಗೆ ಜನಗಳಿಗೆ ವಿಷಯನ ಮುಟ್ಟಿಸ್ಬೇಕು, ಅದಕ್ಕೋಸ್ಕರ ನಾವಿಲ್ಲಿ ಬಿಲ್ ಅನ್ನ ವಿತರಣೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೆ. ಸೊ ಯಾಕೆ ಅಂತ ಕೇಳೋದಾದ್ರೆ, ಇಲ್ಲಿ ಅನ್ನಭಾಗ್ಯ ಯೋಜನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಏನಂತ ಹೇಳ್ತಾ ಇದ್ರು, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎಲ್ಲಾ ಕಡೆ ಕೂಡ ಅನ್ನಭಾಗ್ಯ ಯೋಜನೆ ನಮ್ದು ಅಂದ್ರೆ ಅನ್ನಭಾಗ್ಯ ಯೋಜನೆ ಅಂತ ಅಂದ್ರೆ ಸಿದ್ದರಾಮಯ್ಯ ಅವ್ರದ್ದು ಅನ್ನೋ ರೀತಿನಲ್ಲೇ ಜನಗಳಿಗೆ ಅನ್ನಿಸ್ತಾ ಇರೋಂಥದ್ದು ಅಲ್ವಾ. ಅಂಡ್ ಅವ್ರು ಇನ್ನೊಂದೇನ್ ಹೇಳಿದ್ರು ಅಂದ್ರೆ, ನಾವು ಉಚಿತ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿ ಗೆದ್ದು ಕಾಂಗ್ರೆಸ್ ಪಕ್ಷ ಈಗ ಸರ್ಕಾರ ನಡೆಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಮೋದಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅನ್ನಭಾಗ್ಯ ಯೋಜನೆ ಸಿದ್ದರಾಮಯ್ಯ ಅವ್ರದ್ದು ಅಲ್ಲ, ಅಂದ್ರೆ ಕಾಂಗ್ರೆಸ್ ಪಕ್ಷದವ್ರದ್ದಲ್ಲ ಈ ಒಂದು ಯೋಜನೆ, ನಮ್ದು ಕೇಂದ್ರ ಸರ್ಕಾರದವ್ರದ್ದು, ಬಿಜೆಪಿ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ನಿಮ್ಗೆ 5 ಕೆಜಿ ಉಚಿತ ಅಕ್ಕಿ ಏನ್ ಬರ್ತಾ ಇದೆಯೋ ಆ 5 ಕೆಜಿ ಅಕ್ಕಿ ಕೂಡ ನಾವು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದೀವಿ. ಆದ್ರೆ ಇವ್ರೇನ್ ಹೇಳ್ಕೊಂಡು ಓಡಾಡ್ತಿದ್ದಾರೆ, ನಮ್ದು ಅನ್ನಭಾಗ್ಯ ಯೋಜನೆ, ನಾವು ಕೊಡ್ತಾ ಇರೋದು ಜನಗಳಿಗೆ ಉಚಿತ ಅಕ್ಕಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅನ್ನಭಾಗ್ಯ ಯೋಜನೆ ನಮ್ದು. ಅಂಡ್ ಕಾಂಗ್ರೆಸ್ ಪಕ್ಷ ಬರೋದ್ಕಿಂತ ಮುಂಚೆ ಇವರು ಏನಂತ ಅನೌನ್ಸ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ, 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ. ಎಲ್ಲಿ ಕೊಡ್ತಿದ್ದಾರೆ ಜನಗಳಿಗೆ 10 ಕೆಜಿ ಅಕ್ಕಿಯನ್ನ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಇವಾಗ ಒಂದು ಟಕ್ಕರ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ 10 ಕೆಜಿ ಅಕ್ಕಿ ಅಂತ ಏನೋ ಅನೌನ್ಸ್ ಮಾಡಿದ್ರು, 5 ಕೆಜಿ ನಾವು ಕೇಂದ್ರ ಸರ್ಕಾರನೇ ಕೊಡ್ತಾ ಇದೀವಿ. ಸೊ ಅವ್ರುಗಳೇನ್ ಮಾಡ್ತಾ ಇದಾರೆ, 5 ಕೆಜಿಗೆ ದುಡ್ಡನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಇನ್ನ 5 ಕೆಜಿದು ದುಡ್ಡೆಲ್ಲಿ ಅಥವಾ ಇನ್ನ 5 ಕೆಜಿ ಅಕ್ಕಿಯಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಈಗ ಏನೋ ಒಂದು ಹೊಸದಾಗಿ ಕಂಡಿಡಿದು ಈಗ ಹೇಳ್ತಾ ಇರುವಂತದ್ದು. ಅಂದ್ರೆ ಕಾಂಗ್ರೆಸ್ ಸರ್ಕಾರನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ ಇವಾಗ. ಯಾಕಂದ್ರೆ ಅವರು ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಏನಂತ ಹೇಳಿದ್ರು, 10 ಕೆಜಿ ಅಕ್ಕಿ ನಾವು ಕೊಡ್ತೀವಿ ಗೆದ್ರೆ ಅಂತ ಅಷ್ಟೇ ಹೇಳಿದ್ದು. ಕೇಂದ್ರ 5 ಕೆಜಿ ಅಕ್ಕಿ ಕೊಡುತ್ತೆ ಮತ್ತೆ ನಾವು 5 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿ ಜನಗಳಿಗೆ ಮಾತನ್ನ ಕೊಟ್ಟಿಲ್ಲ. ಇವರು ನುಡಿದಂತೆ ನಡೀತಾ ಇಲ್ಲ. ಸೊ ಇವ್ರುಗಳು ಮಾಡ್ಬೇಕಾಗಿದ್ದು 10 ಕೆಜಿ ಅಕ್ಕಿಯನ್ನೇ ಕೊಡ್ಬೇಕಾಗಿತ್ತು, ಇಲ್ಲ 10 ಕೆಜಿ ಬದಲಾಗಿ ಹಣವನ್ನೇ ಕೊಡ್ಬೇಕಾಗಿತ್ತು. ಜಸ್ಟ್ ಇವಾಗ ಕೊಡ್ತಾ ಇರೋದು 5 ಕೆಜಿಗೆ ಹಣನ ಕೊಡ್ತಾ ಇದಾರೆ, ಇನ್ನ 5 ಕೆಜಿಗೆ ನಾವು ಅಕ್ಕಿಯನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸೊ ಇದಿಷ್ಟೇ ಅಲ್ಲ, ಈಗ ಬಿಲ್ ವಿತರಣೆ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ. ಯಾಕೆ ಬಿಲ್ ವಿತರಣೆ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ ಕೇಳೋದಾದ್ರೆ, ಸೊ ಈಗ ಜನಗಳಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಹೆಚ್ಚು ಅನುದಾನ ಕೊಡ್ತಾ ಇದೀವ ಅಥವಾ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಅನುದಾನ ಕೊಡ್ತಾ ಇದೀಯಾ ಅನ್ನೋದ್ರ ಬಗ್ಗೆ ಮನವಿ ಮಾಡ್ಬೇಕಂತೆ. ಹಾಗಾಗಿ ಆ ಬಿಲ್ನಲ್ಲಿ ಏನಂತ ಕೊಟ್ಟಿರ್ತಾರೆ ಗೊತ್ತಾ, ಕೇಂದ್ರ ಸರ್ಕಾರ ಅಂತ ಹೇಳಿ ಒಂದು ಬಿಲ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವ್ ಏನಾದ್ರೂ ಒಂದು ಮಾರ್ಕೆಟ್ಗೆ ಹೋದ್ರೆ ಅಥವಾ ಸೂಪರ್ ಮಾರ್ಕೆಟ್ ಗಳೆಲ್ಲ ಏನೇನಾದ್ರೂ ಪರ್ಚೇಸ್ ಮಾಡ್ಕೊಂಡ್ ಬಂದಾಗ ಬಿಲ್ ಇಶ್ಯೂ ಮಾಡ್ತಾರೆ ಅಲ್ವಾ, ಅದೇ ರೀತಿ ಮಾಡ್ತಾರೆ ಇವರು ಕೂಡ.
ಅದರಲ್ಲಿ ಕೇಂದ್ರ ಸರ್ಕಾರ ಅಂತ ಹೇಳಿ ಇರುತ್ತೆ. ನಿಮ್ಮ ಕುಟುಂಬದ ಸದಸ್ಯರು ಎಷ್ಟು ಜನ ಇರ್ತೀರಾ ರೇಷನ್ ಕಾರ್ಡ್ ಅಲ್ಲಿ ಅಷ್ಟು ಜನದ್ದು ನಂಬರ್ಸ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ರೇಷನ್ ಕಾರ್ಡ್ ಅಲ್ಲಿ 4 ಜನ ಇದ್ದೀರಾ ಅಂದ್ರೆ 4 ಜನ, 5 ಜನ ಇದ್ದೀರಾ ಅಂದ್ರೆ 5 ಜನ ಅಂತ ಹೇಳಿ ಬರೆದಿರ್ತಾರೆ. ಸೊ 5 ಜನ ಇದ್ದೀರಾ ಅಂತ ಹೇಳಿದ್ರೆ ಎಷ್ಟು ಕೆಜಿ ಅಕ್ಕಿಯನ್ನ ನಾವು ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರದಿಂದ. ಆ 5 ಜನಗಳಿಗೆ ಎಷ್ಟು ಕೆಜಿ ಅಕ್ಕಿ ಹೋಗ್ತಾ ಇರುತ್ತಲ್ಲ ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ, ನಾವು ದುಡ್ಡನ್ನೇ ಕೊಟ್ಟಿದ್ದಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡ್ತಾರೆ ಆ ಬಿಲ್ ಅಲ್ಲಿ. ಅಂತ ಹಾಗಾದ್ರೆ ನಾವೆಷ್ಟು ದುಡ್ಡನ್ನ ಕೊಡ್ತಾ ಇದೀವಿ ಜನಗಳಿಗೆ ಅಂತ ಹೇಳಿ ಅದರಲ್ಲಿ ಪ್ರಿಂಟ್ ಆಗಿರುತ್ತೆ ಬಿಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೇಳ್ತಾ ಇರುವಂತದ್ದು. ಸೊ ಇದೆಲ್ಲ ಯಾಕೆ ಬೇಕಾಗಿತ್ತು ಅನಿತಾ, ನಮ್ಗೆ ಯಾಕೆ ಬಿಲ್ ಅಕ್ಕಿ ಕೊಟ್ರೆ ಆಗಲ್ವಾ ಅಂತ ಹೇಳಿ ನೀವು ಕೇಳ್ಬೋದು. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರದ ಉದ್ದೇಶ ಏನು ಅಂತ ನೋಡೋದಾದ್ರೆ, ಇಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಜನ ತಿಳ್ಕೊಂಡಿದಾರಲ್ಲ, 5 ಕೆಜಿ ಅಕ್ಕಿ ಬದಲಾಗಿ ಹಣನ ಕೊಡ್ತಾರೆ ಅಂದ್ರೆ ಒಬ್ರಿಗೆ 170 ರೂಪಾಯಿ ಅಲ್ವಾ 5 ಕೆಜಿ ಅಕ್ಕಿ ಅಂತ ಹೇಳಿದ್ರೆ ಒಬ್ರಿಗೆ 170 ರೂಪಾಯಿ, ಅದರಲ್ಲಿ ನಿಮ್ ಮನೇಲಿ ಇಬ್ರು ಇರ್ತೀರಾ ಅಂತ ಹೇಳಿದ್ರೆ 340 ರೂಪಾಯಿ, 3 ಜನ ಇರ್ತೀರಾ ಅಂತ ಹೇಳಿದ್ರೆ ಈ ರೀತಿ ಡಬಲ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಒಬ್ರಿಗೆ 170 ರೂಪಾಯಿ ಕೊಡ್ತಾ ಇದಾರಲ್ಲ, ನಮ್ದು ಈಗ ಕೇಂದ್ರ ಸರ್ಕಾರದಿಂದ ನಾವು ಅದಕ್ಕಿಂತ ಹೆಚ್ಚು ಹಣ ಆಗತ್ತೆ ನಾವು ಕೊಡ್ತಾ ಇರುವಂತ ಅಕ್ಕಿನಲ್ಲಿ. ಆಗ ಜನಗಳಿಗೆ ಗೊತ್ತಾಗುತ್ತೆ ಯಾರು ಹೆಚ್ಚು ಹಣನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮನವರಿಕೆಯನ್ನ ಮಾಡಿಸ್ಬೇಕು. ಹಾಗಾಗಿ ನಾವು ಬಿಲ್ ಅನ್ನ ವಿತರಣೆಯನ್ನ ಮಾಡ್ತೀವಿ, ಅವ್ರಿಗಿಂತ ಹೆಚ್ಚು ದುಡ್ಡು ನಾವು ಇಲ್ಲಿ ಅಕ್ಕಿಗೆ ಕೊಡ್ತಾ ಇದೀವಿ, ಅದು ಜನಗಳಿಗೆ ಗೊತ್ತಾಗ್ಬೇಕು. ಅಲ್ಲಿಗೆ ನಾವೇ ಜಾಸ್ತಿ ಅನುದಾನನ ಜನಗಳಿಗೆ ಕೊಟ್ಟಂತೆ ಆಗತ್ತೆ. ಆಗ ಜನಗಳಿಗೆ ಗೊತ್ತಾಗತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ವೋಟ್ ಅನ್ನ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಬಿಲ್ ಅನ್ನ ವಿತರಣೆ ಮಾಡ್ತಾ ಇರುವಂತದ್ದು. ಓಕೆನಾ? ಸೊ ಜನಗಳೇನ್ ದಡ್ರಲ್ಲ, ಯಾರು ಕೂಡ ಮೂರ್ಖರು ಕೂಡ ಅಲ್ಲ. ಸೊ ಅವ್ರು ಏನೇ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರದಿಂದಾನೇ 5 ಕೆಜಿ ಅಕ್ಕಿ ಬರುತ್ತೆ ಅಂತ ಹೇಳಿ ಎಂತ ಏನು ಹಳ್ಳಿ ಜನಗಳಿಗೂ ಕೂಡ ಖಂಡಿತ ಗೊತ್ತೇ ಇರತ್ತೆ. ಇನ್ನು 5 ಕೆಜಿ ಹಣ ಏನ್ ಕೊಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಸರ್ಕಾರದ್ದು ಅಂತಾನು ಕೂಡ ಗೊತ್ತು. ಸೊ ಇವರು ಈ ರೀತಿಯಾಗಿ ಎಲೆಕ್ಷನ್ಗೋಸ್ಕರ ಇಷ್ಟೊಂದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಬಟ್ ಏನು ಅವ್ರವ್ರದ್ದು ಮುಟ್ಟಿಸ್ಬೇಕಲ್ವಾ ಜನಗಳಿಗೆ, ನಾವೆಚ್ಚು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಕಾರಣದಿಂದಾಗಿ ಈಗ ಬಿಲ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಈ ತಿಂಗಳಿಂದಾನೇ ಸ್ಟಾರ್ಟ್ ಆಗಿದೆಯಂತೆ ಅಲ್ಲಿ. ಅಂದ್ರೆ ಅಕ್ಕಿ ಜೊತೆ ಬಿಲ್ ಕೂಡ ಕೊಡ್ತಾರೆ, ಆ ಬಿಲ್ ಅಲ್ಲಿ ನೀವು ನೋಡ್ಕೋಬಹುದು ನಿಮ್ ಮನೆಗೆ ಎಷ್ಟು ದುಡ್ಡು ಬರ್ತಾ ಇದೆ ಈ ಅಕ್ಕಿ ತಗೊಂತಾ ಇದೀವಲ್ಲ, ಈ 1 ಕೆಜಿ ಅಕ್ಕಿಗೆ ಎಷ್ಟು ದುಡ್ಡು ಆಗತ್ತೆ ಹಂಗಾದ್ರೆ ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಇರುವಂತದ್ದು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಹಾಗಾದ್ರೆ ರಾಜ್ಯ ಸರ್ಕಾರ ನಿಮ್ಗಳಿಗೆ ಇನ್ನೂ ಕಡಿಮೆ ದುಡ್ಡು ಕೊಡ್ತಾ ಇದೆ, 5 ಕೆಜಿ ಬದಲಾಗಿ ನಾವೇ ಜಾಸ್ತಿ ಕೊಡ್ತಾ ಇದೀವಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಏನು ಬಿಜೆಪಿ ಸರ್ಕಾರ ತಿಳಿಸೋ ಪ್ರಯತ್ನವನ್ನ ನಿಮ್ಗೆ ಮಾಡ್ತಾ ಇದೆ. ಓಕೆನಾ? ಸೊ ಆ ರೀತಿನಲ್ಲಿ ಹೇಳಿದ್ದಾರೆ ಅಂದ್ರೆ 170 ರೂಪಾಯಿ ಒಬ್ರಿಗೆ ಕೊಡ್ತಾ ಇದಾರಲ್ವಾ, ಸೊ ಒಬ್ರಿಗೆ 170 ಬದಲಾಗಿ ಇನ್ನೂ ಮೇ ಬಿ ಹೆಚ್ಚು ಹಣವನ್ನ ಕೇಂದ್ರ ಸರ್ಕಾರ ಈಗ ನಿಮಗೆ ಅಕ್ಕಿ ಕೊಡ್ತಾ ಇದೆಯಲ್ಲ ಆ ರೀತಿನಲ್ಲಿ ಗೊತ್ತು ಮಾಡಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಬಟ್ ಆ ಬಿಲ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸೊ ನಿಮ್ಗಳಿಗೆ ಬಿಲ್ ವಿತರಣೆ ಮಾಡಿದಾಗ್ಲೇ ನಿಮಗೆ ಗೊತ್ತಾಗುವಂತದ್ದು ನಿಮ್ ಮನೆಗೆ ಈಗ ಅಕ್ಕಿ ಕೊಡ್ತಾ ಇರೋ ಬದಲಾಗಿ ಹಂಗಾದ್ರೆ ಹಣನ ಕೊಟ್ಟಿದ್ರೆ ನಮ್ಗೆ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಡ್ತಿದ್ದ ಹಣಕ್ಕಿಂತ ಹೆಚ್ಚು ಕೊಡ್ತಾ ಇದೆಯಾ ಕೇಂದ್ರ ಸರ್ಕಾರ ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಿ ನೀವು ಕೇಂದ್ರ ಸರ್ಕಾರಕ್ಕೆ ವೋಟ್ ಹಾಕ್ತೀರಾ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಅಂತ ಹೇಳೋ ರೀತಿನಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. 1 ರೂಪಾಯಿ ಅವ್ರು ಕೊಡ್ತಾ ಇದಾರೋ ಏನೋ ಅಂದ್ರೆ ದುಡ್ಡು ಕೊಡಲ್ಲ ಅವರು ಕೇಂದ್ರ ಸರ್ಕಾರದಿಂದ ನಿಮ್ಗೆ, ಆಮೇಲೆ ಕನ್ಫ್ಯೂಸ್ ಆಗ್ಬೇಡಿ, ಅಕ್ಕಿಯನ್ನೇ ಕೊಡ್ತಾ ಇರೋದು. ಆ ಅಕ್ಕಿಗೆ ಎಷ್ಟು ದುಡ್ಡಾಗತ್ತೆ ನಿಮ್ಗೆ ನಾವೇನಾದ್ರೂ ಕೊಟ್ಟಿದ್ದಿದ್ರೆ ಅನ್ನೋದ್ರ ಬಗ್ಗೆ ಆ ಬಿಲ್ ಅಲ್ಲಿ ಬರ್ದಿರ್ತಾರೆ ಅಂತ ಹೇಳಿರುವಂತದ್ದು. ಅಂಡ್ ಅದ್ರ ಜೊತೆಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ 10 ಕೆಜಿ ಹಣ ಕೊಡ್ಬೇಕಾಗಿತ್ತು, ಇಲ್ಲ 10 ಕೆಜಿ ಅಕ್ಕಿಯನ್ನ ಕೊಡ್ಬೇಕಾಗಿತ್ತು, ಈಗ ಏನ್ ಮಾಡ್ತಾರೆ ಅವ್ರು ಬರೀ 5 ಕೆಜಿ ಕೊಟ್ಟಿರೋದು ಅಂತ ಹೇಳಿ ಹೇಳ್ತಾ ಇದಾರೆ. ಸೊ ಮುಂದಿನ ದಿನಗಳಲ್ಲಿ ಏನಾದ್ರೂ 5 ಕೆಜಿ ಅಕ್ಕಿ ಹಣ ಬದಲಾಗಿ 10 ಕೆಜಿ ಅಕ್ಕಿ ಹಣ ಬಂದ್ರೂ ಬರ್ಬೋದೇನೋ ಗೊತ್ತಿಲ್ಲ. ಸೊ ಈ ಲೋಕಸಭಾ ಚುನಾವಣೆ ಹತ್ರ ಇರೋದ್ರಿಂದ ಯಾರು ಏನ್ ಮಾಡ್ತಾರೆ ಅನ್ನೋದೇ ಹೇಳಕ್ ಆಗ್ತಾ ಇಲ್ಲ. ಒಟ್ಟಾರೆ ಏನು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಅವ್ರು ಮಾತಾಡುವಂತ ಪರಿಸ್ಥಿತಿ ಬಂದಿದೆ. ಸೊ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ವೋಟ್ ಅನ್ನ ಹಾಕ್ಬೇಕಾಗತ್ತೆ. ನಿಮ್ಗೆ ಎಲ್ಲಿ ಅನುಕೂಲ ಸಿಗುತ್ತೋ ಅವ್ರಿಗಾಕಿ, ಅದು ಬಿಜೆಪಿನಾದ್ರೂ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆದ್ರೂ ಆಗಿರ್ಬೋದು. ಓಕೆನಾ? ಸೊ ಇದಿಷ್ಟು ಬಿಲ್ ವಿತರಣೆ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ. ಇನ್ನೊಂದ್ ವಿಷಯ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನಾನ್ ಕೊಡ್ತಾ ಇದ್ದೀನಿ, ನನ್ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದಾರಲ್ಲ, ಇವ್ರ ಮನೆಯಿಂದ ಏನಾದ್ರೂ ತಂದು ಕೊಟ್ಟಿದ್ರೆ ಇನ್ ಎಷ್ಟು ಜೋರಾಗಿ ಪ್ರಚಾರನ ಮಾಡ್ತಾ ಇದ್ರು ಜನಗಳಿಗೆ ಅಂತ ಹೇಳಿ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ಇವರು ಕಾಂಗ್ರೆಸ್ ಅವರಾದ್ರೂ 5 ಕೆಜಿ ಅಕ್ಕಿ ಹಣನ ಕೊಡ್ಲಿ ಅಥವಾ ಕೇಂದ್ರ ಸರ್ಕಾರದಿಂದನಾದ್ರೂ 5 ಕೆಜಿ ಅಕ್ಕಿ ಕೊಡ್ಲಿ, ಅದಕ್ಕೆ ಎಷ್ಟಾದ್ರೂ ದುಡ್ಡಾಗ್ಲಿ, ಅವರೆಲ್ಲರೂ ಕೊಡ್ತಿರೋದು ನಿಮ್ಮಗಳ ದುಡ್ಡಿಂದಾನೆ, ನೀವು ಕಟ್ತಾ ಇರುವಂತ ಟ್ಯಾಕ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಒಡವೆ ತಗೊಳಕ್ ಹೋಗ್ತೀರಾ ಅಂತ ಅಂದ್ರೆ ಎಷ್ಟು ಟ್ಯಾಕ್ಸ್ ಬೀಳತ್ತೆ ಅಂದ್ರೆ GST ಕಟ್ತೀರಾ ಅಲ್ವಾ, ಅದಾಗಿರ್ಬೋದು. ಬೇರೆ ಏನೇ ಒಂದು ಬಟ್ಟೆ ಅಂಗಡಿಗೆ ಹೋದ್ರೂ ಇವತ್ತು ಟ್ಯಾಕ್ಸ್ ಕಟ್ಟಲೇಬೇಕು, ಆ ಟ್ಯಾಕ್ಸ್ ಎಲ್ಲ ಗೌರ್ನಮೆಂಟ್ ಹೋಗುತ್ತೆ. ಸೊ ಆ ಗೌರ್ನಮೆಂಟ್ ದುಡ್ಡಿಂದಾನೆ ನಿಮ್ಗಳಿಗೆ ಈ ರೀತಿ ಅಕ್ಕಿ ಹಣ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಕೊಡುವಂತದ್ದು. ಒಟ್ಟಾರೆ ಇವ್ರು ಹೇಳೋ ಪ್ರಕಾರ ತನ್ನ ಮನೆಯಿಂದ ತನ್ನದೇ ಓನ್ ಆಗಿ ಕೊಟ್ಟಿದ್ದಾರೆ ಅನ್ನೋ ದುಡ್ಡು ಅನ್ನೋ ರೀತಿನಲ್ಲಿ ಎರಡು ಪಕ್ಷದವರು ಪ್ರಚಾರನ ಮಾಡ್ತಾ ಇದ್ದಾರೆ.
ಸೊ ನೋಡೋಣ ಏನಾಗುತ್ತೆ, ಯಾರು ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೋ ನಾವು ಕೂಡ ಕಾಯ್ದು ನೋಡ್ಬೇಕಾಗತ್ತೆ. ಸೊ ಇದಿಷ್ಟು ಬಿಲ್ ಬಗ್ಗೆ ಆಯ್ತು ಅಲ್ವಾ, ಅಂದ್ರೆ ಮುಂದಿನ ತಿಂಗಳಿಂದ ನಿಮ್ಗೂ ಕೂಡ ಬಿಲ್ ಬರುತ್ತೆ, ಅಕ್ಕಿ ಜೊತೆಯಲ್ಲಿ ಬಿಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ನೋಡ್ಕೊಳ್ಳಿರಂತೆ ಎಷ್ಟೆಷ್ಟು ಅಮೌಂಟ್ ಇವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದಿಷ್ಟು ಗೊತ್ತಾಯ್ತು. ನೆಕ್ಸ್ಟ್ ಬಂದು ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣ ಅಕ್ಟೋಬರ್ ತಿಂಗಳದ್ರ ಬಗ್ಗೆ ಮಾತಾಡ್ಬಿಡೋಣ. ಸಾಕಷ್ಟು ಜನಗಳಿಗೆ ಈಗಾಗಲೇ ಅಕ್ಟೋಬರ್ ತಿಂಗಳದ್ದು ಉಚಿತ ಅಕ್ಕಿ ಹಣ ಬಂದಿದೆ, ಅಂದ್ರೆ ಈಗ ನವೆಂಬರ್ ತಿಂಗಳಲ್ಲಿ ಬಂದಿದೆ, ಇನ್ನು ನವೆಂಬರ್ ತಿಂಗಳದ್ದು ಬಂದಿಲ್ಲ. ಓಕೆನಾ, ನವೆಂಬರ್ ತಿಂಗಳದ್ದು ಕೊಟ್ರು ಅಂದ್ರೆ ಅದು 5ನೇ ಕಂತಿಂದ ಆಗ್ಬಿಡತ್ತೆ. ಸೊ ಇವಾಗ ಏನ್ ಯಾರ್ಯಾರಿಗೆಲ್ಲ ಅಕ್ಟೋಬರ್ ತಿಂಗಳದ್ದು ಬಂದಿದೆ ಅದು 4ನೇ ಕಂತಿನ ಉಚಿತ ಅಕ್ಕಿ ಹಣ. ಸೊ ಇದುವರೆಗೂ ನಿಮ್ಗೆ ಇನ್ನು 4ನೇ ಕಂತಿನದ್ದು ಉಚಿತ ಅಕ್ಕಿ ಹಣ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಇನ್ನು ಟೈಮ್ ಇದೆ. ಎಷ್ಟು ದಿನ ಹಾಗಾದ್ರೆ ಟೈಮ್ ತಗೊಂಡಿದ್ದಾರೆ ಈ 4ನೇ ಕಂತಿನ ಹಣನ ನೀವು ಪಡೀಲಿಕ್ಕೆ ಅಂತ ಹೇಳಿದ್ರೆ ಈ ನವೆಂಬರ್ ತಿಂಗಳು ಎಂಡ್ವರೆಗೂ ಕೂಡ ಟೈಮ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಅಕೌಂಟ್ಗೆ ಬರೋದು ತಡ ಆಗಿರುತ್ತೆ ಅಷ್ಟೇನೆ. ನೀವೇನ್ ಭಯ ಪಡೋ ಅವಶ್ಯಕತೆ ಇಲ್ಲ. ನಮ್ಗೆ ಯಾಕೆ ಬರ್ಲಿಲ್ಲ, ನಮ್ಮ ಊರಲ್ಲಿ ತುಂಬಾ ಜನಗಳಿಗೆ ಬಂತು ಅಥವಾ ನಮ್ಮ ಜಿಲ್ಲೆನಲ್ಲಿ ಎಲ್ಲರಿಗೂ ಬಂದಿದೆ, ನನಗ್ ಮಾತ್ರ ಬಂದಿಲ್ಲ ಅಂತ ಹೇಳಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನವೆಂಬರ್ 30ನೇ ತಾರೀಕುವರೆಗೂ ಕೂಡ ವೇಟ್ ಮಾಡಿ, 30ನೇ ತಾರೀಕು ಒಳಗಡೆ ಯಾರ್ಯಾರಿಗೆಲ್ಲ ಇನ್ನು ಕೂಡ ಅಕ್ಟೋಬರ್ ತಿಂಗಳು ಉಚಿತ ಅಕ್ಕಿ ಹಣ ಸಿಕ್ಕಿಲ್ಲ ಅವ್ರಿಗೆಲ್ರಿಗೂ ಕೂಡ ಸಿಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಅಂಡ್ ಅತಿ ಹೆಚ್ಚು ಜನಗಳಿಗೆ 20ನೇ ತಾರೀಕು ಅಂದ್ರೆ ನಿನ್ನೆ ಅನ್ನಭಾಗ್ಯ ಯೋಜನೆ ಕೂಡ ವಿತರಣೆಯನ್ನ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಇತ್ತು ನೋಡಿ, ಅವ್ರಿಗೂ ಕೂಡ ಸಾಕಷ್ಟು ಲಕ್ಷ ಜನಗಳಿಗೆ ನಿನ್ನೆ ಹಣ ರಿಲೀಸ್ ಆಗಿದೆ ಗವರ್ನಮೆಂಟ್ ಇಂದ, ಅಂದ್ರೆ ಡಿಬಿಟಿ ಮುಖಾಂತರ. ಓಕೆನಾ, ಸೊ ತುಂಬಾ ಜನಗಳು ರಿಸೀವ್ ಮಾಡ್ಕೊಂಡಿರ್ತೀರಾ ಅನ್ಕೊಂಡಿದೀನಿ. ನಿನ್ನೆ ಯಾರಿಗಾದ್ರೂ ಅಕ್ಟೋಬರ್ ತಿಂಗಳದು ಬಂದು ಇಷ್ಟು ದಿನ ಕಾಯ್ದ್ರು ಬಂದಿರ್ಲಿಲ್ಲ, ನಿನ್ನೆ ಬಂತು ಅನಿತಾ ಅಂದವರು, ಅಥವಾ ಗೃಹಲಕ್ಷ್ಮಿ ಯೋಜನೆ ನಿನ್ನೆ ಮೊನ್ನೆ ಬಂತು ಅನಿತಾ ನಮ್ಗಳಿಗೆ, ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಒಂದ್ ಕಂತು ಬಂದಿಲ್ಲ ಅಂತ ಹೇಳ್ದಿರೋರು ಕಮೆಂಟ್ ಮಾಡಿ ತಿಳಿಸಿ ನಿಮಗ್ ಬಂತು ಅಂತ ಹೇಳಿದ್ರೆ. ಸೊ ನಿಮಗ್ ಹಣ ಬಂತು ಅಂದ್ರೆ ನಂಗೂ ಕೂಡ ಖುಷಿನೇ. ಅಂಡ್ ಬೇರೆಯವ್ರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ, ಓಕೆ ಹಂಗಂದ್ರೆ ಇಷ್ಟು ದಿನ ಕಾಯ್ದ್ಮೇಲೆ ಇವ್ರಿಗೆ ಬಂದಿದೆ ಅಂತ ಅಂದ್ರೆ ನಂಗೂ ಕೂಡ ಬರತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಇವತ್ತಿನ ಮಾಹಿತಿ ಇಷ್ಟೇನೆ. ಸೊ ಆದಷ್ಟು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ ಆಯ್ತು ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರು ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನಾನು ಇದೇ ರೀತಿ ಏನೇ ಗವರ್ನಮೆಂಟ್ ಇಂದ ಹೊಸ ಹೊಸ ಅಪ್ಡೇಟ್ ಬಂದರೂ ಕೂಡ ನನ್ನ ಚಾನಲ್ನಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇನ್ನ ಲೋಕಸಭಾ ಚುನಾವಣೆ ಹತ್ರ ಇರೋದ್ರಿಂದ ಇನ್ನು ಏನೇನಾದ್ರೂ ಹೊಸ ಹೊಸ ಯೋಜನೆಗಳನ್ನ ಏನಾದ್ರೂ ಕೊಡ್ತಾರಾ ಜನಗಳಿಗೆ, ಅಥವಾ ಬೇರೆ ಇದೇ ರೀತಿ ಏನೇನೋ ಹೊಸ ಹೊಸ ಅಪ್ಡೇಟ್ ಬರ್ತಾನೆ ಇರುತ್ತೆ, ಅದ್ರ ಬಗ್ಗೆ ನೀವು ಕೂಡ ತಿಳ್ಕೊಬೇಕು ಡೇ ಟು ಡೇ ಲೈಫ್ ಅಲ್ಲಿ ಏನೇನ್ ನಡೀತಾ ಇದೆ ನಮ್ಮ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ನ ವಾಚ್ ಮಾಡ್ತಾ ಇರಬೇಕು. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.